ಕಾಂಗ್ರೆಸ್ ಪಕ್ಷದವರು ಇದನ್ನು ಕೊಟ್ಟಿದ್ದಾರೆ ಇಲ್ಲ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯವರ ಇದ್ದಾಗ ಪ್ರಶ್ನೆ ಬರೋದಲ್ಲ ಈಗ ಮತ್ತೆ ಎರಡು ಸೀಟಲ್ಲಿ ಇರ್ತಾರೆ ಅವ್ರಿಗೆ ಒಂದು ಸೀಟ್ ಸಿದ್ದರಾಮಯ್ಯ ಪ್ರಶ್ನೆ ಬರೋದಲ್ಲ ಬೇರೆಯವರು ಯಾರು ಆಗೋ ಪ್ರಶ್ನೆ ಇಲ್ಲ ಪಾರ್ಟಿ ಹಿನ್ನಡೆ ಆಗ್ಬೋದಾ ಏನು ಹಿನ್ನಡೆ ಆಗೋಲ್ಲ ಏನು ಹಿನ್ನಡೆ ಆಗೋಲ್ಲ ಅಲ್ಲ ಮುಜುಗುರ ಆಗ್ಬೋದಾ ಸರ್ ಸರ್ಕಾರಕ್ಕೆ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾರೆ ಕೇಜ್ರಿವಾಲ್ ಆಯ್ತು ಈಗ ಸಿದ್ದರಾಮಯ್ಯ ಅದರದೊಂದು ಭಾಗನ ಇದು ಭಾಗವಾಗ ಖಂಡಿತವಾಗಿ ಅದ್ರ ಭಾಗನ ಅದಕ್ಕಾಗಿ ನಾವು ರಾಜಕೀಯವಾಗಿ ಎದುರಿಸ್ಬೇಕು ಈಗ ಅವ್ರ ತಕ್ಷಣ ಪರ್ಮಿಷನ್ ಕೊಟ್ಟರ ನಾವೇನು ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಕಾನೂನು ಆಗಲಿ ಅದು ಸಾಬೀತಾಗಿ ಮುಂದೆ ಸಂಪುಟದವರೆಲ್ಲರೂ ಮತ್ತೆ ಶಾಸಕರು ಸಿಎಂ ಬೆಂಬಲಕ್ಕೆ ಇದ್ದಾರೆ ಸರ್ ಯಾಕಂದ್ರೆ ಒಳಗಡೆನೆ ಸಾಕಷ್ಟು ಅಸಮಾಧಾನ ಇದೆ ಅನ್ನೋ ಭಿನ್ನಾಭಿಪ್ರಾಯ ಇದೆ ಅನ್ನೋ ಮಾತು ಆ ವಿಷಯ ಬಂದಾಗ ಜಗಳಾಟ ಬೇರೆ ಈಗೂ ಪಕ್ಷ ಒಬ್ಬ ನಮ್ಮ ಲೀಡರ್ ಕಷ್ಟದಲ್ಲಿ ಇದ್ದಾಗ ಅದೆಲ್ಲ ಸ್ವಾಭಾವಿಕವಾಗಿ ಇದ್ದೇ ಇರ್ತೀವಿ ಸರ್ ರಾಜ್ಯಪಾಲರ ನಡೆ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದ್ದಾವೆ ನಡೀತದೆ ಈಗಲೇ ಮುಂಚೆನೂ ಮಾಡಿದ್ದಾರೆ ನಡೀತದ ಮುಂದೂ ಕೂಡ ಹಂಗೆ ಜಾರಿಯಲ್ಲಿ ಅವರೇ ಕೊಡಬೇಕಾದೇನು ಪಬ್ಲಿಕ್ ಡಾಕ್ಯುಮೆಂಟ್ 10 ರೂಪಾಯಿ ಕೊಟ್ರೆ ಬಿಡೋದ ಎಲ್ಲ ಅಧಿಕಾರಿಗಳ ಮಾಹಿತಿ ಹಾಕಿ ಕೊಡ್ತಾರೆ ಅವ್ರು ಕೊಟ್ಟಿದ್ರೆ ತಿಳಿಯಕ್ಕೆ ಆಗೋಲ್ಲ ಅವ್ರು ಕೂಡ ಆರೋಪ ಬಂದಿದೆ ನಾವು ಅದನ್ನ ಸಮರ್ಥವಾಗಿ ಎದುರಿಸಬೇಕು ಒಂದೆಡೆ ಮುಖ್ಯಮಂತ್ರಿ ಚೇಂಜ್ ಆದ್ರೆ ಸರ್ ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆದ್ರೆ ರಾಜ್ಯ ಅಧೋಗತಿ ಹೋಗುತ್ತೆ ಅಂತ ರಮೇಶ್ ಅದು ಮುಂದೆ ಪ್ರಶ್ನೆ ಬರೋದು ಈಗ ಬೇರೆಯವ್ರು ಆಗೋದ ಪ್ರಶ್ನೆ ಇಲ್ಲ ಮಾತುಗೂ ಅವನ ಅವಶ್ಯಕ